ಕರ್ನಾಟಕದಲ್ಲಿ ಅತ್ಯಂತ ಅಂದ್ರೆ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ಗಳು ಇವತ್ತು ತುಂಬಾ ನಿರ್ಗತಿಕರಾಗಿದ್ದಾರೆ. ಅಂದ್ರೆ ಮೊದಲನೇದಾಗಿ ಫಸ್ಟ್ ಕ್ರಿಯೇಟರ್ ಅಂದ್ರೆ ಒಬ್ಬ ಡೈರೆಕ್ಟರ್ ಫಸ್ಟ್ ಕ್ರಿಯೇಟರ್, ಪಾತ್ರ ಹೆಂಗಿರುತ್ತೆ, ಸೊ ಫೇಮ್ ಹಿಂಗಿರುತ್ತೆ, ಆಮೇಲೆ ತಿರ್ಗಿ ಅವ್ನ ಕಾಸ್ಟ್ಯೂಮ್ ಹಿಂಗಿರುತ್ತೆ, ಕ್ಯಾರೆಕ್ಟರ್ ಪ್ರತಿಯೊಂದು ಕ್ರಿಯೇಟ್ ಮಾಡೋದು ಅವನು. ಅವನು ಇವತ್ತು ನಿರ್ಗತಿಕನಾಗಿ ಕೆಲವು ನಿರ್ದೇಶಕರಲ್ಲಿ ತುಂಬ ನಿರ್ಗತಿಕರಾಗಿದ್ದಾರೆ. ಅಂತದಲ್ಲಿ ನಮ್ಮ ಕಣ್ಮುಂದೆ ಎ ಟಿ ರಘು ಸಾರಿದ್ದಾರೆ, ನಾವೆಲ್ಲ ಅವ್ರನ್ನ ನೋಡ್ಕೊಂಡು ಬೆಳೆದವರು ಅವರಿದ್ದಾರೆ, ಮತ್ತೆ ಹೆ ಆರ್ ಬಾಬು ಅವರಿದ್ದಾರೆ, ಸುಮಾರು ಜನ ನಿರ್ದೇಶಕರಿದ್ದಾರೆ. ಇದಕ್ಕೆ ಹಾಯ್ ಎಲ್ಲರಿಗೂ ನಮಸ್ತೆ. ಆಫ್ಟರ್ ಲಾಂಗ್ ಟೈಮ್ ಲೈವ್ ಬಂದಿದ್ದೀನಿ. ಸೊ ಒನ್ ಟೈಮ್ ಲೈವಲ್ಲಿ ಬಂದಿದ್ದೆ ಸುದೀಪ್ ಅವರ ಹುಟ್ಟುಹಬ್ಬಕ್ಕೆ, ಆ್ಯಂಡ್ ನನ್ನ ಹುಟ್ಟುಹಬ್ಬಕ್ಕೆ ಬಂದಿದ್ದೆ. ಸೊ ಅದು ಬಿಟ್ಟರೆ ಶಿವಣ್ಣ ಹುಟ್ಟುಹಬ್ಬಕ್ಕೆ ಒಂದ್ಸರಿ ಅನೌನ್ಸ್ಮೆಂಟ್ ಮಾಡಕ್ಕೆ ಬಂದಿದ್ವಿ. ಅದು ಬಿಟ್ಟರೆ ಆಫ್ಟರ್ ಲಾಂಗ್ ಟೈಮ್, ಸೊ ವಿಲನ್ ಶೂಟಿಂಗ್ ಮುಗಿದ ಮೇಲೆ ಸೊ ಇವಾಗ ನಿಮ್ಮ ಮುಂದೆ ಲೈವ್ ಬಂದಿದ್ದೀನಿ. ಮೊದಲನೇದಾಗಿ ಎಲ್ಲರೂ ಸಂಸಿ ಕ್ಷಮೆ ಕೇಳ್ತೀನಿ. ಏನಕ್ಕೆ ಅಂದರೆ ಎಲ್ಲರೂ ಬೈತಿದ್ರು ಪ್ರೇಮ್ ಯಾವಾಗಲೂ ಲೇಟ್ ಕಣೆಯ ಲೇಟ್ ಕಣೆಯ ಲೇಟ್ ಕಣೆಯ ಅಂತ. ಸೊ ಲೇಟ್ ಮಾಡೋ ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಯಾವುದೊಂದು ಅಡುಗೆ ಆದರೆ ಅಲ್ಲೇ ರೆಡಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಇದು ಮಾಡ್ಬೋದು. ಬಟ್ ಸಿನಿಮಾ ಏನೋ ಇಲ್ಲ, ಬರೀಬೇಕು, ಆಮೇಲೆ ಬರೀ ಟೆಕ್ನಿಷಿಯನ್ಸ್ಗಳೆಲ್ಲ ಸೇರಿಸ್ಬೇಕು, ಆಮೇಲೆ ಎಲ್ಲ ಈ ಸಣ್ಣ ಪುಟ್ಟ ಆರ್ಟಿಸ್ಟ್ಗಳಂತೂ ಹಾಕೊಂಡು ದ ವಿಲನ್ ಸಿನಿಮಾ ಮಾಡಿಲ್ಲ, ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ದೊಡ್ಡ ದೊಡ್ಡ ಕಲಾವಿದರೆ ಮಾಡಿದ್ದಾರೆ. ಸುದೀಪ್ ಸರ್ ಆಗಲಿ, ಶಿವಣ್ಣ ಸರ್ ಆಗಲಿ, ಆ್ಯಂಡ್ ಮಿಥುನ್ ಚಕ್ರವರ್ತಿ ಅವರಾಗಲಿ, ಅಂದರೆ ತುಂಬ ದೊಡ್ಡ ದೊಡ್ಡ ಆಮಿ ಜಾಕ್ಸನ್ ತುಂಬ ದೊಡ್ಡ ದೊಡ್ಡವರು ಇದು ಮಾಡಿದ್ದಾರೆ. ಸೊ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕು ಅಂದಾಗ ಸರ್ವೇ ಸಾಮಾನ್ಯಗಳು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಅವ್ರವ್ರದೇ ಒಂದು ಬ್ಯುಸಿಲಿರ್ತಾರೆ. ಸೊ ಆವಾಗ ಎಲ್ಲರೂ ಒಗ್ಗೂಟ್ ಮಾಡಿಸ್ಬೇಕು. ಅಂಥದ್ರಲ್ಲಿ ಟೀಸರ್ ಯಾವಾಗಲೂ ಪ್ರೇಮ್ ಲೇಟು ಟೀಸರ್ ಇವಾಗ ಬಿಡ್ತೀನಿ ನಾಳೆ ಬಿಡ್ತೀನಿ ನಾಳೆ ಬಿಡ್ತೀನಿ, ಸಿಕ್ಕಾಪಡೆ ಬೈದರು ಸುಮಾರು ಜನ ಅಂತೂ ಬೈದಿದ್ದಾರೆ. ನನಗಂತೂ ಯಾರೋ ಹೇಳಿದ್ರು ಅಣ್ಣ ವಿಸ ಕೊಟ್ಬಿಡು ಬಡಿ ಮಗನೆ ಕುಡ್ಕೊಬಿಡ್ತೀವಿ ಯಾಕೋ ಟೀಸರ್ ಅರ ಬಿಡೋ ಇಲ್ಲ ಅಂದ್ರೆ ಅಂತ. ನಿಜವಾಗ್ಲೂ ನಿಮ್ಗೆ ಎಷ್ಟು ಕುತೂಹಲ ಇದೆ, ನನಗೂ ಅಷ್ಟೇ ಪ್ರೀತಿಯಿಂದ ನಿಮ್ಗೆ ಸಿನಿಮಾ ತೋರಿಸ್ಬೇಕಂತ ತುಂಬ ಆಸೆ ಇದೆ. ಖಂಡಿತವಾಗ್ಲೂ ಮಾಡಿದ್ದೀನಿ. ಸೊ ಕೆಲಸ ನಡೀತಾ ಇದೆ, ಸೊ ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ ಆಲ್ಮೋಸ್ಟ್ ಆಲ್. ಇವತ್ತು ಬಂದಿರೋ ಕಾರಣ ಒಂದೇ ಉದ್ದೇಶ ನಿಮ್ಮ ಮುಂದೆ. ನಾನು ಬೆಳಿಗ್ಗೆಯಿಂದ ಟೀಸರ್ ಡೇಟ್ ಅನೌನ್ಸ್ಮೆಂಟ್ ಮಾಡಬೇಕು ಅಂತ, ಒಂದು ಮೊದಲನೇದಾಗಿ ಟೀಸರ್ ಡೇಟ್ನ ಅನೌನ್ಸ್ಮೆಂಟ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ಒಂದು ಉದ್ದೇಶ ಇದೆ, ಟೀಸರ್ ಏನಕ್ಕೆ ಹೆಂಗೆ ಮಾಡ್ತಾ ಇದ್ದೀನಿ, ಸೊ ಹೇಗೆ ಮಾಡ್ತಾ ಇದ್ದೀನಿ ಅಂತ. ಎರಡನೇದು ಬಂದು ಬೆಳಿಗ್ಗೆಯಿಂದ ನಾನು ಎಲ್ಲ ಚಾನಲ್ಸ್ಗಳಾಗಲಿ ಬೆಳಿಗ್ಗೆಯಿಂದ ಇದು ನೋಡ್ತಿದ್ದೆ, ಸೇವಡು ಒಂದು ಸಾಂಗ್ ಶೂಟ್ ಮಾಡಿದೆ. ಅವಾಗ ಮುಂಚೆ ಸುದೀಪುರದೊಂದು ಸಾಂಗ್ ಶೂಟ್ ಮಾಡಿದ್ವಿ, ಅವಾಗ ಒಂಚೂರು ಕಾಂಟ್ರವರ್ಸಿ ಆಯಿತು, ಎಲ್ಲರೂ ಮಾತಾಡಿದ್ರು ಏನೋ ಸಾಹಿತ್ಯ ಹಂಗಿದೆಯಂತೆ ಹಿಂಗಿದೆಯಂತೆ ಅಂತ. ಮತ್ತೆ ನೆನ್ನೆ ಶಿವಣ್ಣ ಸಾಂಗ್ ಶೂಟ್ ಮಾಡಿದ್ವಿ, ಇವತ್ತು ನೋಡಿದ್ರೆ ಬೆಳಿಗ್ಗೆ ಎಲ್ಲ ಚಾನಲ್ ತೋರಿಸ್ತಾ ಇದ್ರು, ನಂಬರ್ ಒನ್ ನೆನ್ನೆ ಮೊನ್ನೆ ಬಂದವರೆಲ್ಲ ನಂಬರ್ ಒನ್ ಅಂತಾರೋ ಅಂತ. ನನಗೆ ಗೊತ್ತಿಲ್ಲ, ಫಸ್ಟ್ ಆಫ್ ಆಲು ನಾನು ಸಾಹಿತ್ಯ ಬರೆಯೋದು ನನ್ನ ಸಿನಿಮಾಗೆ, ನನ್ನ ಕತೆಗೆ, ನನ್ನ ಒಂದು ಕಲ್ಪನೆಗೆ ನಾನು ಸಾಹಿತ್ಯ ಬರ್ಕೋತೀನಿ. ಯಾರದೇ ಉದ್ದೇಶ ಆಗಲಿ, ಯಾರದೇ ಬೇರೆಯವ್ರಿಗೆ ಹರ್ಟ್ ಮಾಡಬೇಕು ಅಂತಾಗಲಿ, ಸೊ ಸಾರಿ, ಯಾರದೇ ಉದ್ದೇಶ ಆಗಲಿ, ಯಾರಿಗೂ ಹರ್ಟ್ ಮಾಡಬೇಕು ಅಂತಾಗಲಿ ಯಾವತ್ತೂ ಮಾಡ್ದವನಲ್ಲ. ನನ್ನ ಕರ್ತವ್ಯ ಏನು, ಒಬ್ಬ ಡೈರೆಕ್ಟ್ರು ಬಂದ್ಬಿಟ್ಟು ಸಿನಿಮಾನ ಪ್ರೇಕ್ಷಕರಿಗೆ ಅಂದರೆ ನಿಮ್ಮ ಮುಂದೆ ನಾನು ತಲುಪಿಸ್ಬೇಕು, ಅದಕ್ಕೆ ಎಷ್ಟೆಲ್ಲ ಪ್ರಯತ್ನಗಳು ಮಾಡಬೇಕು, ಎಷ್ಟೆಲ್ಲ ಹಗಲು ರಾತ್ರಿ ನಾನು ನಿಮ್ಗಳನ್ನ ರೀಚ್ ಮಾಡಬೇಕು ಅನ್ನೋದು ಮಾತ್ರ ನೋಡ್ತಿರ್ತೀನಿ ನಾನು, ಬಿಟ್ಟರೆ ಬೇರೆ ಯಾವುದೇ ಉದ್ದೇಶದಿಂದನೂ ಮಾಡಲ್ಲ ನಾನು. ಯಾಕಂದರೆ ಆ ಥರ ಉದ್ದೇಶ ನನಗೆ ಇಲ್ಲ, ಅವಶ್ಯಕತೆನೂ ಇಲ್ಲ ನನಗೆ. ಬೇಸಿಕಲಿ ನಾನು ನಂಬರ್ ಒನ್ ನೆನ್ಮನೆ ಬಂದವರ ನಂಬರ್ ಒನ್ ಅಂತಾರೆ ಅಂದರೆ ನಾನು ಕತೆಗೆ ಬರ್ಕೊಂಡಿದ್ದೀನಿ. ಯಾರಿಗೂ ಕಾಲೆಳಿಬೇಕಂತಾಗಲಿ, ಯಾರಿಗೂ ಹರ್ಟ್ ಮಾಡಬೇಕು ಅಂತಾಗಲಿ, ಯಾರದೇ ಒಂದು ನೇಮ್ ಎತ್ಕೊಂಡಾಗಲಿ, ಯಾರದೇ ಒಂದು ಇದೆ ಖಂಡಿತವಾಗ್ಲೂ ಮಾಡಿಲ್ಲ. ನಾನು ಏನಕ್ಕೆ ಫೇಸ್ಬುಕ್ಕಲ್ಲಿ ಬಂದು ಬೆಳಿಗ್ಗೆಯಿಂದ ಯಾವುದೇ ಚಾನಲ್ಗಳಿಗೆ, ಮೊದಲನೇದಾಗಿ ಎಲ್ಲ ಕರ್ನಾಟಕದ ಎಲ್ಲ ಚಾನಲ್ಗಳು ನನ್ನ ಸಂಸಿ, ಯಾಕೆಂದರೆ ಬೆಳಿಗ್ಗೆಯಿಂದ ನಾನು ಯಾರ ಹತ್ರನೂ ಮಾತಾಡಿಲ್ಲ. ಬಿಕಾಸ್ ಇಂಟರ್ನೆಟ್ ಮೀಡಿಯಾದಲ್ಲಿ ತುಂಬ ಟ್ರೋಲ್ಗಳು ಹೋಗ್ತಾ ಇದೆ, ಅದು ಹೋಗ್ತಾ ಇದೆ, ಇದು ಹೋಗ್ತಾ ಇದೆ ಅಂದರು, ಅದಕ್ಕೆ ಇಂಟರ್ನೆಟ್ ಮೀಡಿಯಾ ಮುಖಾಂತರನೇ ಬರ್ತೀನಿ ಅಂತ ಹೇಳಿದ್ದೆ ನಾನು. ಅದಕ್ಕೋಸ್ಕರ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ಫಸ್ಟ್ ಆಫ್ ಆಲ್ ಕನ್ನಡ ಸಿನಿಮಾ ಬಂದ್ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಬೇರೆ ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳು ಬರ್ತವೆ, ಅದರ್ ಲ್ಯಾಂಗ್ವೇಜ್ ಕನ್ನಡ ಸಿನಿಮಾಗಳು ಇಲ್ಲಿ ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳು ಬಂದಾಗ 50 ಕೋಟಿ 60 ಕೋಟಿ 70 ಕೋಟಿ ದುಡ್ಡು ಮಾಡ್ತವೆ. ಬಟ್ ಇಲ್ಲಿ ನಮ್ಮಲ್ಲಿ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ ಎಲ್ಲರೂ, ಪ್ರತಿಯೊಬ್ಬರು. ನಾನು ಒಬ್ಬನ ಬ್ರೇಕ್ ತೋರಿಸಿ ಯಾವತ್ತೂ ಮಾತಾಡಲ್ಲ, ಬಟ್ ನಮ್ಮಲ್ಲಿ ಕನ್ನಡ ಸಿನಿಮಾನ ಅವ್ರವರೇ ಕಾಲು ಹೇಳ್ಕೊಂತಾರೆ, ಅವ್ರವರೇ ಕಾಲು ಎಳಿಯೋದು, ಅವ್ರವರೇ ಕಾಲು ಹೇಳ್ಕೊಂಡು ಅವ್ರವರೇ ಪ್ರಾಬ್ಲಮ್ ಮಾಡ್ಕೋತಾರೆ, ಅವ್ರವರೇ ಕ್ರಿಯೇಟ್ ಮಾಡ್ಕೋತಾರೆ ಅಂತೇಳಿ ನಮ್ಮನ್ನು ನಾವು ತುಳ್ಕೊತಾ ಇದ್ದೀವಿ ಕನ್ನಡ ಸಿನಿಮಾ. ಸೊ ನಮ್ಮನ್ನು ಬಿಟ್ಟು ಬೇರೆ ಸಿನಿಮಾನ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ಬೇರೆ ಸಿನಿಮಾಗಳಿಗೆ ಇಲ್ಲಿ ಜಾಗಗಳು ಕೊಡ್ತಾ ಇದ್ದೀವಿ. ಸೊ ಬೇರೆ ಸಿನಿಮಾಗಳು ಚೆನ್ನಾಗಿ ಹೋಗ್ತಿವೆ, ನಮ್ಮ ಸಿನಿಮಾಗಳು ಮಾತ್ರ ಹೋಗ್ತಾ ಇಲ್ಲ. ಸೊ ನಮ್ಮ ಸಿನಿಮಾಗಳು ಯಾಕೆ 50 ಕೋಟಿ 60 ಕೋಟಿ ದುಡ್ಡು ಮಾಡ್ತಾ ಇಲ್ಲ, ಯಾಕೆ ಸಿನಿಮಾ ಜನ ನೋಡ್ತಾ ಇಲ್ಲ, ನೋಡ್ತಾರೆ. ಸೊ ರೀಚ್ ಮಾಡ್ಬೇಕು ಅವ್ರನ್ನ. ಸೊ ಆ ಉದ್ದೇಶದಿಂದ ಹೊಡೆದಾಡೋಣ, ಎಲ್ಲರೂ ಬನ್ನಿ ಒಗ್ಗಟ್ಟಾಗಿ ಸಿನಿಮಾ ಮಾಡೋಣ. ಆಮೇಲೆ ಇವತ್ತು ಶಿವರಾಜ್ ಕುಮಾರ್ ಮತ್ತು ಸುದೀಪ್ ಅವ್ರು ಇಬ್ಬರು ಸೇರಿ ಸಿನಿಮಾ ಮಾಡಿದ್ದಾರೆ ಅಂತಂದರೆ ಇದು ರಿಯಲಿ ವಾಸ್ ಗ್ರೇಟ್. ಇಬ್ಬರಿಗೂ ಆಗಲ್ಲ, ಇಬ್ಬರಿಗೂ ಆಗಾಯ್ತು, ಹೀಗಾಯ್ತು, ಬಂದು ಇಬ್ಬರು ಅಣ್ಣ ತಮ್ಮದಿರ್ತಾರೆ ಸಿನಿಮಾ ಮಾಡಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ, ಆ ಥರ ಒಗ್ಗಟ್ಟಾಗಿರೋಣ. ನಾನು ಶಿವಣ್ಣ ಮಾತಾಡೋದು ಕೇಳಿದೆ ಆ್ಯಕ್ಚುಲಿ ನ್ಯೂಸಲ್ಲಿ,
ಸೊ ಬಾಸ್ ಅಂದ್ರೆ ಪ್ರತಿಯೊಬ್ಬರಿಗೂ ಮನೇಲಿ ಬಾಸ್ ಇರ್ತಾರೆ, ಅವ್ರವ್ರಿಗೆ ಬಾಸ್ ಇರ್ತಾರೆ ಅಂತ. ನಾನು ಅದೇ ಹೇಳೋದು ಏನೆಂದ್ರೆ ರಿಕ್ವೆಸ್ಟ್ ಎಲ್ಲಾರ್ಗು ಅಭಿಮಾನಿಗಳಿಗಾಗ್ಲಿ, ಎಲ್ಲ ಅಭಿಮಾನಿಗಳಿಗೆ, ಕಿಚ್ಚ ಸುದೀಪ್ ಅವ್ರ ಅಭಿಮಾನಿಗಳಿಗೆ, ಅಂಡ್ ಶಿವಣ್ಣ ಅಭಿಮಾನಿಗಳಿಗೆ, ದರ್ಶನ್ ಅಭಿಮಾನಿಗಳಿಗೆ, ಆಮೇಲೆ ಎಸ್ ಅಭಿಮಾನಿಗಳಿಗೆ, ಅಂಡ್ ಎಲ್ಲರ ಅಭಿಮಾನಿಗಳಿಗೆ, ಉಪೇಂದ್ರ ಸರ್ ಅಭಿಮಾನಿಗಳಿಗೆ, ಪ್ರತಿಯೊಬ್ಬ ಹಪ್ಪೋರ ಅಭಿಮಾನಿಗಳಿಗೆ, ಅಂದ್ರೆ ಹೆಸರೇಳಕ್ ಮೈ ಮಿಸ್ಟೇಕ್ ಆದ್ರೂ ಎಲ್ಲಾ ಅಭಿಮಾನಿಗಳಿಗೆ ಒಂದೇ ಕೇಳ ನಾನು, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಎತ್ತರಕ್ಕೆ ತಗೊಂಡೋಗಿ ಅಂತ. ನಾನು ಹೇಳೋದು ಒಂದು ಯಾವುದೋ ಬಾಹುಬಲಿ ಅಂತ ಸಿನಿಮಾ ದೊಡ್ಡ ಹಿಟ್ ಆಯ್ತು, ಕರ್ನಾಟಕದಲ್ಲಿ 100 ಕೋಟಿ ಮಾಡ್ತು, 50 ಕೋಟಿ ಮಾಡ್ತು ಅಂತೀರಾ? ನಮ್ಮ ಸಿನಿಮಾ ಯಾವಾಗ್ರಿ ಮಾಡ್ತಾರೆ? ನೀವೆಲ್ಲ ಹಿಂಗೆ ಕಾಲ ಯಾವುದೇ ಉದ್ದೇಶದಿಂದ ನೆನ್ಮೊನ್ನೆ ಬಂದವರೆಲ್ಲ ನಂಬರ್ ಒನ್ ಅಂತಾರೆ, ಯಾರಿಗೆ ಕಾಲಿಳಿಯಕ್ಕಾಗಲಿ ಯಾವುದೇ ಉದ್ದೇಶ ಆಗಲಿ, ಅದು ಪಾತ್ರ, ಅದು ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ಗೆ ನಾನು ಆ ಸಾಂಗ್ನ ಬರೆದಿದ್ದೀನಿ. ಸೊ ನೀವು ಕೇಳಿ, ಆಡಿಯೋ ರಿಲೀಸ್ ಆಗುತ್ತೆ, ಸೊ ಖಂಡಿತವಾಗ್ಲೂ ಕೇಳಿ, ಯಾರಿಗೂ ಹರ್ಟ್ ಮಾಡೋ ಉದ್ದೇಶ ಇಲ್ಲ. ಆಮೇಲೆ ಎಲ್ಲರೂ ಕನ್ನಡಿಗರು, ನಾವೆಲ್ಲರೂ ಒಟ್ಟಾಗಿ ಬೆಳೆದು ಒಟ್ಟಾಗಿ ಕನ್ನಡ ಚಿತ್ರರಂಗನ ಜೊತೆಲಿ ತಗೊಂಡೋಗ್ಬೇಕು. ಯಾಕೆಂದ್ರೆ ಅಪ್ಪಾಜಿಯವರು ಹೇಳಿದ್ರು ಒಂದೇ ಮಾತು, ಅಭಿಮಾನಿಗಳೇ ದೇವರುಗಳು. ಸೊ ನೀವೇ ಸ್ವಾಮಿ ನಮ್ಗೆ ಅನ್ನ ಹಾಕೋದು, ನೀವಿಲ್ಲಾಂದ್ರೆ ನೀವು ಹೆಂಗೆ ಅಂತ. ಸೊ ಈಗ ನೀವಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕಾಲು ಹೇಳ್ಕೊಂಡು, ನಾನು ಬಾಸು ಇವ್ನು ನಮ್ಮ ಬಾಸು, ಇವ್ರು ನಿಮ್ಮ ಬಾಸು, ದಯವಿಟ್ಟು ಈ ಥರದ್ದು ಇದುಗಳು ಬಿಟ್ಟು, ಆಮೇಲೆ ಬೇರೆ ಬೇರೆ ಯಾವುದೋ ಒಂದು ಫೋಟೋಗೆ ಬೇರೆ ಹುಡುಗಿರ ಫೋಟೋ ಹಾಕೋದು ಇವೆಲ್ಲ ದಯವಿಟ್ಟು ಬಿಟ್ಬಿಡಿ. ಏನಕ್ಕೆಂದ್ರೆ ಬೇಡ್ತೀನಿ ನಿಮ್ಮನ್ನ ಕ್ಷಮಿಸಿ ಅಂತ ಕೇಳ್ತೀನಿ ಮೊದಲನೇದಾಗಿ, ಆ್ಯಂಡ್ ಬೇಡ್ತೀನಿ ಕೂಡ. ಕನ್ನಡ ಸಿನಿಮಾ ಆ್ಯಂಡ್ ದೆನ್ ನಮ್ಮಂಥ ಈ ನಿರ್ದೇಶಕರಾಗಲಿ ತುಂಬ ಕಷ್ಟಪಟ್ಟು ಮಾಡ್ತೀವಿ ಸ್ವಾಮಿ ಸಿನಿಮಾಗಳು. ಯಾಕಂದರೆ 1 ವರ್ಷ ವಿಲನ್ ಸಿನಿಮಾ ಮಾಡಿದ್ದೀನಿ, ನನಗೂ ಹೆಂಡತಿ ಮಕ್ಕಳಿದಾರಲ್ಲ, ನನಗೂ ಹೆಂಡತಿ ಮಕ್ಕಳಿದ್ದಾರೆ ನಿಜವಾಗ್ಲೂ, ನನಗೂ ಹೊಟ್ಟೆ ಇದೆ, ನನಗೂ ಜೀವನ ಇದೆ ಅಲ್ವಾ. ಸೊ ಪ್ರತಿಯೊಬ್ಬ ಕೆಲಸ ಮಾಡ್ಬೇಕಾದ್ರೆ ಪ್ರತಿಯೊಬ್ಬನ ನನ್ನಿಂದೆ 1000 ಜನ ಬಂದು ಕೆಲಸ ಮಾಡ್ತಾರೆ, ಅದಕ್ಕೆ 100 ಜನ ಬಂದು ಕೆಲಸ ಮಾಡ್ತಾರೆ, ಅವ್ರಿಗೂ ಹೆಂಡತಿ ಮಕ್ಕಳಿದಾರಲ್ಲ, ಒಂದು ಸಿನಿಮಾಗೆ ಎಷ್ಟು ಕಷ್ಟ ಬೀಳ್ತೀವಲ್ಲ. ಸೊ ಕೆಲವರು ಹರ್ಟ್ ಆಗಿ ಮಾಡ್ತಾರೆ, ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಎಲ್ಲರಿಗೂ ನಾನು ಮಾತಾಡಲ್ಲ, ಯಾಕಂದರೆ ಕೆಲವರು ಸಪೋರ್ಟ್ ಮಾಡ್ತೀರಾ ಖಂಡಿತವಾಗ್ಲೂ, ಕೆಲವರು ತುಂಬ ಚುಚ್ಚುವಾಗಿ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ, ಎಸ್ ಅವ್ರಿಗೆ ಬಿಟ್ಟಿತ್ತು. ಏನಕ್ಕೆಂದ್ರೆ ನೀವು ಬೈದ್ರೂ ಒಳ್ಳೇದೆ ನನಗೆ, ಸೊ ಒಗಳಿದ್ರು ಒಳ್ಳೇದೆ, ನಾವು ಎರಡೂ ಈಕ್ವಲ್ ಆಗಿ ತಗೋಬೇಕು. ಒಗಳ್ದಾಗ ಮಾತ್ರ ಹಿಂಗೆ ಎರಡು ಕೊಂಬತ್ತವೆ, ಬೈದಾಗ ಮಾತ್ರ ಅಯ್ಯೋ ನಾವು ಬೈದ್ಬಿಟ್ರು, ಅವ್ರು ಯಾವುದೂ ಇಲ್ಲ ನನಗೆ. ಸೊ ಎರಡೂ ಈಕ್ವಲ್ ಆಗಿ ತಗೋತೀವಿ. ನಮ್ಮಲ್ಲಿ ನಿಮ್ಮಲ್ಲಿ ಒಂದೇ ರಿಕ್ವೆಸ್ಟ್ ನನಗೆ ಏನಂತ, ಯಾರಿಗ್ಯಾರು ಕಾಲು ಹೇಳ್ಕೊಂಡು, ಇವ್ರ ಅಭಿಮಾನಿ ಅವರು, ಅವ್ರ ಅಭಿಮಾನಿ ಇವರು, ಇವ್ರ ಅಭಿಮಾನಿ ಅವರು ಅಂತ ದಯವಿಟ್ಟು ಯಾರಿಗ್ಯಾರು ಕಾಲು ಹೇಳ್ಕೊಂಡು ದಯವಿಟ್ಟು ಯಾರಿಗೂ ತೊಂದರೆ ಕೊಡಬೇಡಿ, ಆಮೇಲೆ ಯಾರಿಗೂ ಹರ್ಟ್ ಆಗಬೇಡಿ, ಆಮೇಲೆ ತಿರ್ಗಾ ಯಾರಿಗೂ ನಾವುಗಳು ಬೇರೆಯವ್ರಿಗೆ ಆಹಾರ ಆಗೋದು ಬೇಡ ಅಂತ ಅಷ್ಟೇ, ದಯವಿಟ್ಟು ಕಿಂಡಲ್ ಆಗಿ ಆಹಾರ ಆಗೋದು ಬೇಡ ಬೇರೆ ಲ್ಯಾಂಗ್ವೇಜ್ಗೆ. ದಯವಿಟ್ಟು ಸಪೋರ್ಟ್ ಮಾಡಿ, ಕನ್ನಡದಲ್ಲೂ ದೊಡ್ಡ ದೊಡ್ಡ ನಿರ್ದೇಶಕರಿದ್ದಾರೆ, ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ಗಳಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ. ಸೊ ಅದರ್ ಲ್ಯಾಂಗ್ವೇಜ್ಗೆ ಬೀಟ್ ಮಾಡಿ ಖಂಡಿತವಾಗ್ಲೂ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ. ಸೊ ಕೆಲಸ ತಾಕತ್ತು ನಮ್ಮ ಕನ್ನಡಿಗರಿಗಿದೆ, ಅದು ನಿಮ್ಮೆಲ್ಲರಿಗಿದೆ, ನೀವೆಲ್ಲ ಇದ್ಮೇಲೆ ಮುಗಿದೋಯ್ತು, ಏನು ಟೆನ್ಷನ್ ಏನಿಲ್ಲ. ಸೊ ಅದೊಂದು ಬೇಡ್ತೀನಿ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಹಿಂಗೆ ಹೇಳಿದೆ ಅಂತ, ನಾನೊಂದು ರಿಕ್ವೆಸ್ಟ್ ಅಷ್ಟೇ. ಆ್ಯಂಡ್ ದೆನ್ ನಿಮ್ಮ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ, ಯಾರೇನು ಬೇಕಾದ್ರೂ ಮಾತಾಡ್ಕೋಬೇಕಾದ್ರೆ ನಾನು ನನ್ನ ವರ್ಷನ್ ನಾನು ಹೇಳ್ಬಿಡ್ತೀನಿ. ನಾನು ಯಾವತ್ತೋ ಒಬ್ಬ ಸಿನಿಮಾ ಪ್ರೀತಿ ಮಾಡ್ತೀನಿ, ಸಿನಿಮಾಗೋಸ್ಕರ ಸಾಯ್ತೀನಿ, ಸಿನಿಮಾಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಬಿಕಾಸ್ ಆಫ್ ನಾನು ನಿಮ್ಮನ್ನು ರೀಚ್ ಮಾಡಬೇಕು, ನಿಮ್ಮನ್ನು ನಗಿಸ್ಬೇಕು, ನಿಮ್ಮನ್ನು ತೃಪ್ತಿ ಪಡಿಸ್ಬೇಕು ಅಂತ ಕೆಲಸ ಮಾಡ್ತೀನಿ. ದಟ್ಸ್ ಇಟ್. ಆ್ಯಂಡ್ ಒನ್ಸ್ ಅಗೇನ್ ಟೀಸರ್ ಲಾಂಚ್ ಆಗ್ತಿದೆ. ಸುಮಾರು ಜನ ಕೇಳಿದ್ರು ಏನಂತ, ಏನಪ್ಪ ಟೀಸರು ಬಿಡಲ್ಲ ಪ್ರೇಮ್ ಅಂತ. ಟೀಸರ್ ಲಾಂಚ್ ಆಗ್ತಿದೆ, ಇದೇ ಗುರುವಾರ 28ನೇ ತಾರೀಕು. ಸೊ ಟೀಸರ್ ಲಾಂಚ್ ಮಾಡ್ತಾ ಇದ್ದೀವಿ 28ನೇ ತಾರೀಕು. ಜಿ ಟಿ ಮಾಲಲ್ಲಿ 5 ಸ್ಕ್ರೀನು 7 ಗಂಟೆಗೆ, ಸಾಯಂಕಾಲ 7 ಗಂಟೆಗೆ ಮೊನ್ನೆ ಶ್ರೀ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು ಸೊ ಅದನ್ನು ಟೀಸರ್ಲನ್ನು ಲಾಂಚ್ ಮಾಡ್ತಿದ್ದಾರೆ. ಸೊ ಅಲ್ಲಿ ಒಂದು ಪ್ರಯುಕ್ತವಾಗಿ ಅಂದರೆ ಒಂದು ಹೊಸ ಉದ್ದೇಶಕ್ಕೆ ಟೀಸರ್ ಮಾಡ್ತಿದ್ದೀವಿ. ಈಗ ಶಿವಣ್ಣಂದೇ ಸಪ್ರೇಟ್ ಒಂದು ಟೀಸರ್ ಇದೆ, ಸುದೀಪ್ ಅವ್ರದೇ ಒಂದು ಸಪ್ರೇಟ್ ಟೀಸರ್ ಇದೆ. ಸೊ ಇಬ್ಬರದು ಹೊಟ್ಟೆ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಆ ಲಾಂಚ್ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀನಿ, ವಿತ್ ನಿಮ್ಮ ಎಲ್ಲರ ಸಪೋರ್ಟು, ನಿಮ್ಮ ಎಲ್ಲರ ಪ್ರೀತಿ. ನಾನು ಹೇಳಿದ್ದೀನಿ ಯಾವಾಗಲೇ ಅಣ್ಣವ್ರು ಹೇಳ್ದಂಗೆ, ಅಭಿಮಾನಿಗಳು ನೀವೇ ಅನ್ನದಾತರು ಅಂತ. ಸೊ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಸಾಯಂಕಾಲ 7 ಗಂಟೆಗೆ 28ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ಜಿ ಟಿ ಮಾಲಲ್ಲಿ. ಸೊ ಟಿಕೆಟ್ ಅಂದರೆ ಒಂದು ಟಿಕೆಟು 500 ರೂಪಾಯಿ, 500 ರುಪೀಸ್. ಆ 500 ರುಪೀಸ್ ಏನಕ್ಕೆ ಅಂದರೆ, ಆ ಟೀಸರ್ ನೋಡೋಕ್ಕೆ ಕರ್ನಾಟಕದಲ್ಲಿ ಅತ್ಯಂತ ಅಂದರೆ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ಗಳು ಇವತ್ತೂ ತುಂಬ ನಿರ್ಗತಿಕರಾಗಿದ್ದಾರೆ. ಅಂದರೆ ಮೊದಲನೇದಾಗಿ ಫಸ್ಟ್ ಕ್ರಿಯೇಟರು, ಅಂದರೆ ಒಬ್ಬ ಡೈರೆಕ್ಟರ್ ಫಸ್ಟ್ ಕ್ರಿಯೇಟರು, ಪಾತ್ರ ಹೆಂಗಿರುತ್ತೆ, ಸೊ ಫೇಮ್ ಹಿಂಗಿರುತ್ತೆ, ಆಮೇಲೆ ತಿರ್ಗಿ ಅವ್ನ ಕಾಸ್ಟ್ಯೂಮ್ ಹಿಂಗಿರುತ್ತೆ, ಕ್ಯಾರೆಕ್ಟರ್ ಪ್ರತಿಯೊಂದು ಕ್ರಿಯೇಟ್ ಮಾಡೋದು ಅವನು. ಅವನು ಇವತ್ತು ನಿರ್ಗತಿಕನಾಗಿ ಕೆಲವು ನಿರ್ದೇಶಕರಲ್ಲಿ ತುಂಬ ನಿರ್ಗತಿಕರಾಗಿದ್ದಾರೆ. ಅಂಥದ್ರಲ್ಲಿ ನಮ್ಮ ಕಣ್ಮುಂದೆ ಹೇಟಿ ರಘು ಸಾರಿದ್ದಾರೆ, ನಾವೆಲ್ಲ ಅವ್ರನ್ನ ನೋಡ್ಕೊಂಡು ಬೆಳೆದವರು ಅವರಿದ್ದಾರೆ, ಮತ್ತು ಹೇ ಆರ್ ಬಾಬು ಅವರಿದ್ದಾರೆ, ಸುಮಾರು ಜನ ನಿರ್ದೇಶಕರಿದ್ದಾರೆ ಇದಕ್ಕೆ. ಅವ್ರಿಗೆಲ್ಲ ಅಂದರೆ ಆ ಬಂದಿದ್ದ ದುಡ್ಡಲ್ಲಿ, ಸೊ 500 ರೂಪಾಯಿ ಒಂದು ಟಿಕೆಟ್ ಅಂತ ಏನು ಮಾಡಿದ್ದೀನಿ, ಸೊ ಆ ಬಂದಿದ್ದ ದುಡ್ಡಲ್ಲಿ ಅಲ್ಲೇ ನಿಮ್ಮೆದುರಿಗೇನೆ, ಸೊ ಅವ್ರನ್ನ ಕರೆದು ಅವ್ರ ಫ್ಯಾಮಿಲಿ ಕರೆದು ಅಲ್ಲೇ ನಿಮ್ಮ ಪ್ರೋತ್ಸಾಹ ನಿಮ್ಮ ಇದರಿಂದ, ಯಾಕಂದರೆ ಅವ್ರಿಗೆ ಟ್ಯಾಬ್ಲೆಟ್ ತಗೊಳಕ್ಕೆ ದುಡ್ಡಿರಲ್ಲ, ಆಮೇಲೆ ಸೊ ಕಿಡ್ನಿ ಪ್ರಾಬ್ಲಮ್ ಆಗಿರುತ್ತೆ ಅವ್ರಿಗೆ, ಕಿಡ್ನಿ ಇದಕ್ಕೆ ಡಯಾಲಿಸಿಸ್ ಏನೋ ನನಗೆ ಇಂಗ್ಲೀಷ್ ಬರಲ್ಲ ಸಾರಿ, ಸೊ ರಕ್ತ ಬ್ಲಡ್ ಚೇಂಜ್ ಮಾಡೋಕ್ಕೆ ಅದಕ್ಕೆ ದುಡ್ಡು ಬೇಕಾಗುತ್ತೆ, ಯಾರಿಗೂ ತೊಂದರೆ ಆಗಿದೆ. ಸೊ ಅಂಥವ್ರಿಗೆ
ಆ ಟೆಕ್ನಿಷಿಯನ್ಸ್ಗಳಿಗೆ, ಅಂತ ಮಹಾನ್ ಡೈರೆಕ್ಟರ್ಸ್ಗಳಿಗೆ ನಾವು ಕರೆದು ಅಲ್ಲಿ. ಸೊ ನಾನು ಸಿ ಎಂ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ನೀವು ಸಪೋರ್ಟ್ ಮಾಡಿ ನಮಗೆ ಅಂತ. ಅವರು ಸಪೋರ್ಟ್ ಮಾಡ್ತಿದ್ದಾರೆ, ಕರ್ನಾಟಕ ಸಿ ಎಂ ಕುಮಾರಣ್ಣ ಅವರು ಮಾಡ್ತಿದ್ದಾರೆ. ಸೊ ತಮ್ಮೆಲ್ಲರೂ ಒಂದೇ ರಿಕ್ವೆಸ್ಟು, ಆ ಟೀಸರ್ಗೆ 500 ರೂಪಾಯಿ ಟಿಕೆಟ್ನ ಇದು ಮಾಡಿದ್ದೀನಿ. ಕೆಲವೇ ಜಾಸ್ತಿ ಇಲ್ಲ ನನಗೇನಂದರೆ, ಜಾಸ್ತಿ ಇಲ್ಲ. 5 ಸ್ಕ್ರೀನ್ ಇದೆ, 5 ಸ್ಕ್ರೀನಲ್ಲೂ ಅದು ಲಾಂಚ್ ಆಗ್ತಿದೆ, ಕುಮಾರಸ್ವಾಮಿ ಲಾಂಚ್ ಮಾಡ್ತಿದ್ದಾರೆ. ಅದರಲ್ಲಿ ಅಷ್ಟು ಬಂದಿದ್ದ ದುಡ್ಡನ್ನ ಸೊ ನಾನು ಆ ಡೈರೆಕ್ಟರ್ಸ್ಗಳಿಗೆ ಅಲ್ಲೇ ಕರೆದು ಕುಮಾರಣ್ಣನ ಕೈಲಿ ಸೊ ಅಲ್ಲೇ ಕೊಡಿಸ್ತಾ ಇದ್ದೀವಿ. ಸೊ ಬಿಕಾಸ್ ಆಫ್ ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಸೊ ಇದನ್ನ ಮಾಡ್ತಾ ಇದ್ದೀವಿ. ನನಗೆ ಗೊತ್ತು, ಐ ಥಿಂಕ್ ಕನ್ನಡ ಅದ್ರಲ್ಲಿ ಕೊಟ್ಟಿವಾಗ ನಾವೇ ಕೊಡ್ತೀವಿ, ನಾನು ಕೊಡ್ತೀನಿ, ಕುಮಾರಣ್ಣನು ಕೊಡ್ತಾರೆ, ಅಂಡ್ ದೆನ್ ನಮ್ಮ ಮನೋರ್ ಸಾರು ಕೊಡ್ತಾರೆ, ಅಂತ ನೀವು ಕೊಡ್ತೀರಾ ಅಂದರೆ ಒಂದು ತಟ್ಟೆಲಿ ಊಟ ಬುದ್ಧಿ, ನೀವು ಮಾಡೋ ತಟ್ಟೆ ಒಂದು ಊಟ ಇದೆಯಲ್ಲ, ಒಂದು ತುತ್ತ ಹಂಗೆ ಎತ್ಕೊಟ್ರೆ ಸಾಕು, ಇಡೀ ತಟ್ಟೆ ಕೈ ಹಾಕಲ್ಲ, ಒಂದೇ ಒಂದು ತುತ್ತ ಹಂಗೆ ಕೊಟ್ಟರೆ ಆ ತಟ್ಟೆ ತುಂಬಿಡ್ತದೆ. ಸೊ ಅದಕ್ಕೆ ನಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಸೊ ಇದರಿಂದ ಒಂದು ಒಳ್ಳೆ ಉದ್ದೇಶ ಅಂದ್ಕೊಂಡು ನಾನು ಮಾಡ್ತೀನಿ. ಸೊ ವಿತ್ ಯುವರ್ ಬ್ಲೆಸ್ಸಿಂಗ್ಸ್, ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ಆ್ಯಂಡ್ 28ಕ್ಕೆ ಕರ್ನಾಟಕ ರಾಜ್ಯಾದ್ಯಂತಂದರೆ 28ಕ್ಕೆ ಅವತ್ತು ಮಾತ್ರ ಲಾಂಚ್ ಮಾಡ್ತೀವಿ. ಸೊ ಸಾಯಂಕಾಲ ಅದಾದಮೇಲೆ ಬೇರೆ ಕಡೆ ಬರ್ತದೆ, 28ಕ್ಕೆ ಮಾತ್ರ ಸಾಯಂಕಾಲ 7 ಗಂಟೆಗೆ. ಸೊ GT Mall ಮತ್ತು ಟಿಕೆಟ್ ಸಿಗೋದು ಮತ್ತು ಇದು ಟಿಕೆಟ್ ಇದು ಸೊ ಎಲ್ಲ ನಾನು ಅತಿ ಶೀಘ್ರದಲ್ಲಿ ನಿಮಗೆ ಇವತ್ತೇ ಸಾಯಂಕಾಲ ಇಲ್ಲಾಂದರೆ ಬೆಳಿಗ್ಗೆ ನಾನು ಅದನ್ನು ಪೋಸ್ಟ್ ಮಾಡ್ತೀನಿ, ನಿಮ್ಗೆ ಹೇಳ್ತೀನಿ ಖಂಡಿತವಾಗ್ಲೂ. ಸೊ ಯಾ ಸಾರಿ, ಇನ್ನೊಂದೇನಪ್ಪ ಅಂದರೆ ನಮ್ಮ ಹುಡುಗರು ಹಿಂದೆ ನಿಂತ್ಕೊಂಡು ಹೇಳ್ತಿದ್ದಾರೆ, ನಮ್ಮ ಹುಡುಗರು ಆ ಟಿಕೆಟ್ ಬಂದ್ಬಿಟ್ಟು ನಿಮಗೆ GT Mall ಸಿಗುತ್ತೆ. ಕೆಲವು ನಂಬರ್ಗಳನ್ನ ಕೊಡ್ತೀನಿ, ಆ್ಯಂಡ್ ದೆನ್ ಕೆಲವರು ಏನು ಮಾಡ್ತಾರೆ, ಕೆಲವ್ರಿಗೆ ನಮ್ಮ ಕೆಲವು ಹುಡುಗರುಗಳಿಗೆ ಕೊಟ್ಟಿರ್ತೀನಿ ಟಿಕೆಟ್ಸ್ಗಳನ್ನ, ಅವರು ನಿಮಗೆ ಸಿಗುತ್ತೆ. ಅಕಸ್ಮಾತ್ ಸಿಕ್ಕಲಿಲ್ಲ ಅಂತಂದಾಗ ಕೆಲವ್ರಿಗೆ ಏನಾಗುತ್ತೆ, GT Mall ಒಂದು ಕಡೆ ಒಂದು ಸ್ಟಾಲ್ ಇಡ್ತಾರೆ. ಆ ಸ್ಟಾಲಲ್ಲಿ ಅಂದರೆ ಕೌಂಟ್ರಲ್ಲಿ ಕೊಡಲ್ಲ, ಕೌಂಟ್ರ್ ಪಕ್ಕನೇ ಒಂದು ಸ್ಟಾಲ್ ಇದೆ, ಆ ಸ್ಟಾಲಲ್ಲಿ ನಿಮಗೆ ಆ ಟಿಕೆಟ್ಗಳನ್ನ ಕೊಡ್ತಾರೆ. ಸೊ ಕೆಲವೇ ಕೆಲವು ಟಿಕೆಟ್ಸ್ಗಳಿರ್ತವೆ, ಜಾಸ್ತಿ ಇರಲ್ಲ. ಸೊ ಅದರಿಂದ ಲೆಟ್ಸ್ ಟ್ರೈ, ಒಂದು ಹೊಸ ಪ್ರಯತ್ನ ಅಂದರೆ ನಿಮ್ಮಿಂದ ಒಂದು ತುತ್ತು, ನಾನು ಆವಾಗಲೇ ಹೇಳಿದೆ, ಒಂದು ತಟ್ಟೆ ಅನ್ನದಲ್ಲಿ ಒಂದು ತುತ್ತನ್ನ ಎತ್ತಿ ನೀವು ಕೊಟ್ಟರೆ ತುಂಬ ಖುಷಿಯಾಗುತ್ತೆ, ಪುಣ್ಯ ಬರುತ್ತೆ. ಯಾಕೆಂದರೆ ದೊಡ್ಡ ದೊಡ್ಡ ಮಹನೀಯರೆಲ್ಲ ತುಂಬ ಪ್ರಾಬ್ಲಮ್ಲ್ಲಿದ್ದಾರೆ. ಸೊ ನಾನು ಹೆಲ್ಪ್ ಮಾಡ್ತೀನಿ ಅಂದರೆ, ಹೆಲ್ಪ್ ಅನ್ನೋದಕ್ಕಿಂತ ನಾನು ಸಪೋರ್ಟ್ಗೆ ಇರ್ತೀನಿ, ನೀವು ನಮ್ಮ ಸಪೋರ್ಟ್ಗಿರಿ ಅನ್ನೋದೊಂದೇ ಇದನ್ನೆಲ್ಲ. ಸೊ ಇನ್ನೊಂದೇನಪ್ಪ ಅಂದರೆ, ಅಲ್ಲಿ ದ ವಿಲನ್ ಐಸ್ ಕ್ರೀಮ್ ಲಾಂಚ್ ಮಾಡ್ತೀವಿ, ಡೈರಿ ಡೈರ್ ಅವರು ವಿಲನ್ ಐಸ್ ಕ್ರೀಮ್ ಲಾಂಚ್ ಮಾಡ್ತೀವಿ, 2-in-1 ಐಸ್ ಕ್ರೀಮ್ ಅಂದ್ಬಿಟ್ಟು. ಅಂದರೆ ಒಂದು ಸುದೀಪ್ ಅವರು, ಒಂದು ಶಿವಣ್ಣ. ಸುದೀಪ್ ಅವರು ಶಿವಣ್ಣ, 2 ಕಲರ್ ಐಸ್ ಕ್ರೀಮ್ ಇರುತ್ತೆ. ನೀವು ಯಾರನ್ನಾರ ಅನ್ಕೊಳ್ಳಿ, ಇದು ಶಿವಣ್ಣ ಇರ್ಬೋದು, ಇದು ಸುದೀಪ್ ಸರ್ ಇರ್ಬೋದು, ಎಡಿಯಲ್ಲಿ ಏನಾರ ಅನ್ಕೊಳ್ಳಿ. ಸೊ ಸುದೀಪ್ ಸರ್ ಶೂಟಿಂಗಲ್ಲಿದ್ದಾರೆ, ಇದರಲ್ಲಿ ಹೊರಗಡೆ ಕಂಟ್ರಿಲಿ ಶೂಟಿಂಗಲ್ಲಿದ್ದಾರೆ, ಇಲ್ಲಿ ಶಿವಣ್ಣ ಇದ್ದಾರೆ. ಬಟ್ ಎಲ್ಲರೂ ಸೇರಿ, ಎಲ್ಲರ ಪ್ರೋತ್ಸಾಹ, ಎಲ್ಲರೂ ಸುದೀಪ್ ಸರ್ ಆಶೀರ್ವಾದ, ಶಿವಣ್ಣರ ಆಶೀರ್ವಾದ, ಆ್ಯಂಡ್ ದೆನ್ ಕರ್ನಾಟಕ CM ಆಶೀರ್ವಾದ, ಆ್ಯಂಡ್ ದೆನ್ ಎಲ್ಲದಕ್ಕಿಂತ ಹೆಚ್ಚಾಗಿ ದುಡ್ಡು ಹಾಕ್ತವರು ಇಲ್ಲಿ ಇದು ಗ್ರೇಟ್. ಏನಕ್ಕೆ ಅಂದರೆ ಅವರು ದುಡ್ಡು, ಆಮೇಲೆ ಪ್ರೊಡ್ಯೂಸರ್ ಅನ್ನೋದಕ್ಕಿಂತ ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲಿ. ಸೊ ಮನೋರ್ ಸರು ಏನೇ ಆಗಲಿ ಸಿನಿಮಾ ಮಾಡ್ಬೇಕಾದ್ರೆ ಹೇಳ್ತಾರೆ, ಸಿನಿಮಾ ಮಾಡೋಕ್ಕೆ ಗುಂಡಿಗೆ ಬೇಕು, ಸೊ 2 ಗುಂಡಿಗೆ ಇರಬೇಕು ಅಂತ. ಸೊ ಆ ಥರ ರಿಯಲಿ ವಾಸ್ ಗ್ರೇಟ್. ಆ್ಯಂಡ್ ದೆನ್ ಬಾಸ್ ಅಂದರೆ, ನಿಜವಾಗ್ಲಿ ನೀವೆಲ್ಲ ಬಾಸ್ ಬಾಸ್ ಅಂತಿರಲ್ಲ, ಬಾಸ್ ಅಂದರೆ ಸ್ವಾಮಿ ಕಾಸು ಕೊಡೋನೇ ಬಾಸು, ನಿಜವಾಗ್ಲೇ ಹೇಳ್ತೀನಿ, ಇಲ್ಲಿ ಕಾಸು ಕೊಡೋನೇ ಬಾಸು, ನಮಗೆ ಅವನು ಕಾಸು ಕೊಡೋನು ಬಾಸು, ನೀವು ನಮಗೆ ಕೊಡ್ತೀರಾ ಕಾಸು, ನೀವೇ ನಮಗೆ ಬಾಸು, ನಿಜವಾಗ್ಲೂ ಇಲ್ಲಿ ಕಾಸು ಕೊಡೋನೇ ಬಾಸು, ದಯವಿಟ್ಟು ಬಾಸು ಬಾಸು ಅಂತೇನಿಲ್ಲ. ಸೊ ಇದೇ ಟೈಮ್ ಆ್ಯಂಡ್ 28ಕ್ಕೆ ದಯವಿಟ್ಟು 28 ಆ್ಯಂಡ್ ಸಾಯಂಕಾಲ 7 ಗಂಟೆಗೆ GT Mall. ಸೊ ಟೀಸರ್ ಲಾಂಚ್ ಆಗ್ತಿದೆ, ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ. ಸೊ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್. ಏನೇನು ನಾನೇನು ತಪ್ಪು ಮಾತಾಡಿದರೆ, ಏನಾದರೂ ಸಮಥಿಂಗ್ ನಾನ್ ಸೆನ್ಸ್ ಏನಾದ್ರು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಲವ್ ಯು ಆಲ್.